ನೀವು ನೋಡ್ತಾ ಇದ್ದೀರಾ ಇದು ಹೆಚ್.ಸಿ.ಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್.ಸಿ.ಎನ್ ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕಡಿಮೆಯಾಗದ ಕೋವಿಡ್ 19 ಇಂದು ಪತ್ತೆಯಾದ 21 ಪ್ರಕರಣಗಳು ಮತ್ತೊಂದು ಸಾವಿನೊಂದಿಗೆ 25 ಮುಟ್ಟಿದ ಸಾವಿನ ಸಂಖ್ಯೆ. ಸಕಲೇಶಪುರದಲ್ಲಿ ಒಂದೆಡೆ ಸೀಲ್ ಡೌನ್ ಇನ್ನೊಂದೆಡೆ ತೆರವು. ಜಿಲ್ಲೆಯಲ್ಲಿ ಹಿರಿಯರಿಗೆ ಹೆಚ್ಚಿದ ಕೋವಿಡ್ ಆತಂಕ. ಸಾವನ್ನಪ್ಪಿರುವವರಲ್ಲಿ ಶೇಕಡಾ 50ರಷ್ಟು ಹಿರಿಯ ನಾಗರಿಕರು. ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಮಾರಣಾಂತಿಕವಾಗುತ್ತಿರುವ ಕೊರೋನಾ ಸೋಂಕು. ಭಾರತೀಯ ರೈಲ್ವೆ ಖಾಸಗೀಕರಣ. ಕೇಂದ್ರ ಸರ್ಕಾರದ ನಿರ್ಧಾರ ಕೈಬಿಡಲು ಆಗ್ರಹ. ಹಾಸನ ಜಿಲ್ಲೆಯಲ್ಲೂ ರೈಲ್ವೆ ನಿಲ್ದಾಣದ ಎದುರು ಸಿಐಟಿಯು ಪ್ರತಿಭಟನೆ. ಗುರುವಾರದಂದು 21 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದು ಸೇರಿ ಒಟ್ಟು 792 ಜನರು ದಾಖಲಾಗಿದ್ದಾರೆ. ಮತ್ತೊಂದು ಸಾವಿನೊಂದಿಗೆ ಒಟ್ಟು 25 ಜನರು ಇಲ್ಲಿಯವರೆಗೂ ಕೊರೋನಾದಿಂದ ಹಾಸನ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಇದುವರೆಗೆ 529 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು 238 ಸಕ್ರಿಯ ಸೋಂಕಿತರು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ 25 ಮಂದಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದರು. ಗುರುವಾರದಂದು ಮೃತಪಟ್ಟ 50 ವರ್ಷದ ಪುರುಷ ವ್ಯಕ್ತಿ ಹಾಸನ ತಾಲೂಕಿಗೆ ಸೇರಿದವರಾಗಿದ್ದು ಸಕ್ಕರೆ ಕಾಯಿಲೆ, ಬಿಪಿ ಹಾಗೂ ಕಿಡ್ನಿಯಲ್ಲಿ ಸಮಸ್ಯೆ ಇತ್ತು. ಜುಲೈ 6ರಂದು ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸರ್ಕಾರದ ನಿಯಮಾನುಸಾರ ಅವರ ಅಂತ್ಯಕ್ರಿಯೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಹೊಸದಾಗಿ ಪತ್ತೆಯಾದ 21 ಪ್ರಕರಣಗಳಲ್ಲಿ ಒಬ್ಬರು ಅರ್ಕಲಗೂಡು ತಾಲೂಕಿನವರಾಗಿದ್ದು ಅರಸೀಕೆರೆ ತಾಲೂಕಿನ 5 ಜನರು, ಬೇಲೂರು ತಾಲೂಕಿನಲ್ಲಿ ಒಬ್ಬರು, ಚನ್ನರಾಯಪಟ್ಟಣ ತಾಲೂಕಿನ 3 ಮಂದಿ, ಸಕಲೇಶಪುರ ತಾಲೂಕಿನ ಒಬ್ಬರು, ಹಾಸನ ತಾಲೂಕಿಗೆ ಸೇರಿದವರು 9 ಜನರು ಹಾಗೂ ಹೊಳೆನರಸೀಪುರ ತಾಲೂಕಿಗೆ ಸೇರಿದ ಒಬ್ಬರು ಪಾಸಿಟಿವ್ ಪ್ರಕರಣದಲ್ಲಿ ದಾಖಲಾಗಿದ್ದಾರೆ. ಒಬ್ಬರು ಮೃತಪಟ್ಟಿದ್ದು ಒಟ್ಟಾರೆ 21 ಮಂದಿಗೆ ಕೋವಿಡ್ 19 ಸೋಂಕು ದೃಢಪಟ್ಟಿದೆ ಎಂದು ವಿವರಿಸಿದರು. ಕೋವಿಡ್ 19 ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಹಾಸನ ಜಿಲ್ಲೆಯಲ್ಲಿ ಹಿಂದಿನಂತೆ ನಾಳೆ ಶನಿವಾರ ಸ್ವಯಂಪ್ರೇರಿತ ಬಂದ್ ಮತ್ತು ಭಾನುವಾರ ಹಿಂದಿನಂತೆ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ನಿನ್ನೆಯಿಂದ ಇಲ್ಲಿವರೆಗೆ 21 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಒಟ್ಟು ಪ್ರಕರಣಗಳು 792 ಜಿಲ್ಲೆಯಲ್ಲಿ. ಡಿಸ್ಚಾರ್ಜ್ ಆಗಿರುವಂಥದ್ದು 529 ಮತ್ತು ಆಕ್ಟಿವ್ ಕೇಸಸ್ ಇರುವಂಥದ್ದು 238. ಐ ಸಿ ಯುಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು 13 ಮತ್ತು ಇಲ್ಲಿ ಇವತ್ತು ಒಬ್ಬರು 50 ವರ್ಷದ ಪುರುಷರು, ಹಾಸನ ತಾಲೂಕಿಗೆ ಸೇರಿದವರು. ಅವರಿಗೆ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ ಕೂಡ ಇತ್ತು. ಅವರು 6ನೇ ತಾರೀಕು ನಮ್ಮ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇತ್ತು. ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಕೂಡ ಮೃತಪಟ್ಟಿದ್ದಾರೆ. ಅವ್ರನ್ನ ಏನು ಸರ್ಕಾರದ ನಿಯಮಾನುಸಾರ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿಸ್ತಾ ಇದ್ದೀವಿ. ಜೊತೆಗೆ ಅರಕಲಗೂಡಲ್ಲಿ ಇವತ್ತು 1 ಕೇಸ್ ಇದೆ. ಅರಸೀಕೆರೆಯಲ್ಲಿ 5 ಜನ, ಬೇಲೂರಲ್ಲಿ 1, ಚನ್ನರಾಯಪಟ್ಟಣದಲ್ಲಿ 3, ಹಾಸನದಲ್ಲಿ 9, ಹೊಳೆನರಸೀಪುರದಲ್ಲಿ 1, ಸಕಲೇಶಪುರದಲ್ಲಿ 1. ಒಟ್ಟು 29 ಪ್ರಕರಣಗಳು ಇವತ್ತು ದಾಖಲಾಗಿದೆ. ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ, ಏನಾದರೂ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಥವಾ ಉಸಿರಾಟದ ತೊಂದರೆ ಮತ್ತು ಶೀತ, ನೆಗಡಿ, ಕೆಮ್ಮು ಆ ಥರದ್ದು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ದಯಮಾಡಿ ನಮ್ಮ ಏನು ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರಗಳಿರ್ಬೋದು ಅಥವಾ ಸಾರ್ವಜನಿಕ ಆಸ್ಪತ್ರೆ, ಅದರ ಜೊತೆಗೆ ಹಿಮ್ಸ್ ಆಸ್ಪತ್ರೆ, ಇಲ್ಲಿ ವೈದ್ಯರ ಸಲಹೆ ಪಡೆದು ತಪಾಸಣೆಗೆ ಒಳಪಡಬೇಕು. ಅದರ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕ್ನ ಧರಿಸುವಂಥದ್ದು ಮತ್ತು ಸಭೆ ಸಮಾರಂಭಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಸಾರ್ವಜನಿಕವಾಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಮಾಸ್ಕ್ ಧರಿಸುವಂಥದ್ದನ್ನು ಮಾಡಬೇಕು. ಜೊತೆಗೆ ಸಾರ್ವಜನಿಕರು ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕರಿಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿ.
ಸಕಲೇಶಪುರ ಪಟ್ಟಣದ ಹೋಟೆಲ್ ಒಂದರಲ್ಲಿ ವ್ಯವಸ್ಥಾಪಕರಾಗಿದ್ದ 39 ವರ್ಷ ವಯಸ್ಸಿನ ಬೆಳಗೋಡು ಹೋಬಳಿ ಗುಳಗಳಲೆ ಗ್ರಾಮದ ವ್ಯಕ್ತಿಯೋರ್ವರಿಗೆ ಕೊರೋನಾ ದೃಢಪಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಆತನನ್ನು ಆಂಬ್ಯುಲೆನ್ಸ್ ಮುಖಾಂತರ ಹಾಸನದ ಕೋವಿಡ್-19 ಕೇಂದ್ರಕ್ಕೆ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದಿಂದ ಸಕಲೇಶಪುರ ಕೇಂದ್ರನೆ ಸಂಪರ್ಕಿಸುವ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸೀಲ್ ಡೌನ್ ಮಾಡಿ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಮಾತನಾಡಿ, ಗ್ರಾಮದಲ್ಲಿ ಕೊರೋನಾ ಪ್ರಕರಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಗ್ರಾಮವನ್ನು 14 ದಿನಗಳ ಕಾಲ ಸೀಲ್ ಡೌನ್ ಮಾಡಲಾಗುತ್ತದೆ. ಅಗತ್ಯ ವಸ್ತುಗಳನ್ನು ಪಂಚಾಯಿತಿ ವತಿಯಿಂದ ಪೂರೈಸಲಾಗುತ್ತದೆ. ಅಗತ್ಯವಿರುವವರು ಹಣ ಕೊಟ್ಟು ವಸ್ತುಗಳನ್ನು ಕೊಳ್ಳಬಹುದು ಎಂದರು. ತುರ್ತು ಅಗತ್ಯವಿದ್ದಲ್ಲಿ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಕರೆ ಮಾಡಬಹುದು. ಆದಷ್ಟು ಜನ ಎಚ್ಚರಿಕೆ ವಹಿಸಬೇಕು. ಈ ಪ್ರದೇಶದಲ್ಲಿ ಯಾರು 14 ದಿನಗಳ ಕಾಲ ಮನೆಯಿಂದ ಹೊರಬರುವಂತಿಲ್ಲ ಹಾಗೂ ಹೊರಗಿನಿಂದ ಒಳಬರುವಂತಿಲ್ಲ ಎಂದರು. ಇರಬೇಕು, ಯಾರು ಸಹ ಹೊರಗಡೆ ಹೋಗಬಾರ್ದು, ಮತ್ತೆ ಯಾರನ್ನು ಒಳಗಡೆ ಕರ್ಕೊಳ್ಬಾರ್ದು. ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಅಗತ್ಯ ವಸ್ತುಗಳಾದಂಥ ತರಕಾರಿ ದಿನಸಿ ಪದಾರ್ಥಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕಂಟೈನ್ಮೆಂಟ್ ಝೋನ್ ಏನು ಏರಿಯಾ ಇದೆಯಲ್ಲ ಇಲ್ಲಿಗೆ ನಾವು ತರಿಸ್ಕೊಡ್ತೀವಿ. ದಯಮಾಡಿ ನಿಮ್ಮ ಹಣದಲ್ಲಿ ನೀವು ಅದನ್ನು ಕೊಂಡ್ಕೊಳ್ಳಿ. ನೀರಿಂದ ಏನಾರ ಸಮಸ್ಯೆ ಇದ್ದರೆ ಗ್ರಾಮ ಪಂಚಾಯತ್ ಪಿ ಡಿ ಓದು ನಂಬರ್ ಕೊಡ್ತೀವಿ, ಮತ್ತು ವಾಟರ್ಮ್ಯಾನ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ನೇರ ಫೋನ್ ಮುಖಾಂತರ ಹೇಳ್ಕೋಬೋದು. ಯಾರು ದಯಮಾಡಿ ಹೊರಗಡೆ ಬರಬೇಡಿ. 14 ದಿನಗಳ ಕಾಲ ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸಿ ಕಡ್ಡಾಯವಾಗಿ ಮನೆಯಲ್ಲೇ ಇರಿ. ಆ ಮುಖಾಂತರ ರೋಗನ ಬೇರೆ ಕಡೆಗೆ ಹರಡಲಿಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್, ತಾಲೂಕು ವೈದ್ಯಾಧಿಕಾರಿ ಮಹೇಶ್, ಕಂದಾಯ ನಿರೀಕ್ಷಕ ಜನಾರ್ದನ್ ಹಾಗೂ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಹುಲುಗುಂಡಿ ಗ್ರಾಮದ 60 ವರ್ಷದ ಒಬ್ಬ ವೃದ್ಧರಿಗೆ, ರಾಮೇನಹಳ್ಳಿ ಗ್ರಾಮದ 60 ವರ್ಷದ ವೃದ್ಧೆಗೆ ಹಾಗೂ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಜೆಪಿ ನಗರದ 51 ವರ್ಷದ ಪುರಸಭೆ ಮಾಜಿ ಅಧ್ಯಕ್ಷರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಟ್ಟಣದ ಜೆಪಿ ನಗರದ ಬೀದಿಯನ್ನು ಹಾಗೂ ಗ್ರಾಮದ ಅಕ್ಕಪಕ್ಕದ ಸುಮಾರು 100 ಅಡಿಗಳಷ್ಟು ಯಾರೂ ಸಹ ಸುಳಿಯದಂತೆ ಸೀಲ್ ಡೌನ್ ಮಾಡಲಾಗಿದೆ ಎಂದು ಡಾಕ್ಟರ್ ನರಸೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ್, ಮುಖ್ಯಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಹಸಿರು ವಲಯವಾಗಿದ್ದ ಸಕಲೇಶಪುರ ತಾಲೂಕಿನಲ್ಲಿ ಬೆಳಗೋಡು ಹೋಬಳಿ ಮೂಗಲಿ ಗ್ರಾಮದ ವಯೋವೃದ್ಧರಿಗೆ ಕೊರೋನಾ ಸೋಂಕು ಹಬ್ಬುವ ಮೂಲಕ ತಾಲೂಕಿನಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಕಾಲಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಕಂಟೈನ್ಮೆಂಟ್ ಪ್ರದೇಶವೆಂದು ಘೋಷಣೆ ಮಾಡಿ 14 ದಿನಗಳವರೆಗೆ ತಾಲೂಕು ಆಡಳಿತ ಗ್ರಾಮವನ್ನು ಸೀಲ್ ಡೌನ್ ಮಾಡಿತ್ತು. ಈ ಸಮಯದಲ್ಲಿ ಗ್ರಾಮಕ್ಕೆ ಯಾರೂ ಕೂಡ ಹೊರಗಿನಿಂದ ಬರುವಂತಿರಲಿಲ್ಲ ಹಾಗೂ ಒಳಗಿನಿಂದ ಯಾರೂ ಹೊರಹೋಗುವಂತಿರಲಿಲ್ಲ. ಬೆಳಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರಿಗೆ ಅಗತ್ಯ ವಸ್ತುಗಳ ಪೂರೈಕೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿತ್ತು. ಇದೀಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ನೇತೃತ್ವದಲ್ಲಿ ಗ್ರಾಮದ ಬೀದಿಗಳಿಗೆ ಅಳವಡಿಸಿದ್ದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸುವ ಮೂಲಕ ಜನರ ಓಡಾಟಕ್ಕೆ ಅನುವು ಮಾಡಿಕೊಟ್ಟರು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, 105 ದಿನಗಳವರೆಗೂ ಸಕಲೇಶಪುರ ಕೊರೋನಾ ಮುಕ್ತವಾಗಿತ್ತು. ಆದರೆ ತಾಲೂಕಿನ ಈ ಗ್ರಾಮದ 75 ವರ್ಷದ ವೃದ್ಧೆಯೊಬ್ಬರಿಗೆ ಕೊರೋನಾ ಕಾಣಿಸಿಕೊಳ್ಳುವ ಮೂಲಕ ತಾಲೂಕಿಗೆ ಕಾಲಿಟ್ಟಿತ್ತು. ನಂತರ ವೃದ್ಧೆಯ ಮಗನಿಗೂ ಕೊರೋನಾ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮೂಗಲಿ ಗ್ರಾಮವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿದ 14 ದಿನಗಳ ನಂತರ ತೆರವು ಮಾಡಿದ್ದೇವೆ. ಸಾರ್ವಜನಿಕರು ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಪಾಸಿಟಿವ್ ಕೇಸ್ ಬಂದ ವ್ಯಕ್ತಿ ಹಾಗೂ ವೃದ್ಧೆಯ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಮತ್ತೊಬ್ಬರು ಮಾತ್ರ ಇನ್ನು 14 ದಿನಗಳವರೆಗೂ ಹೋಮ್ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತದೆ. ಈ ಗ್ರಾಮದ ಜನರು ಇನ್ನು ಮುಂದೆ ತಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ನಡೆಸಬಹುದು, ಆದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಎಂದರು. ಪ್ರಪ್ರಥಮ ಬಾರಿಗೆ ಬೆಳಗೋಡು ಹೋಬಳಿ ಮೂಗ್ಲಿ ಗ್ರಾಮದ 77 ವರ್ಷದ ವೃದ್ಧೆಗೆ ಕರೋನಾ ಕಾಣಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಕಲೇಶಪುರ ತಾಲೂಕಿಗೆ ಕರೋನಾ ಕಾಲಿಟ್ಟಿತ್ತು. ನಂತರ ಆ ಮಗನಿಗೂ ಸಹ ಕೊರೋನಾ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಮೂಗ್ಲಿ ಗ್ರಾಮವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿ 14 ದಿನಗಳ ನಂತರ ಇವತ್ತು ಕರೋನಾ ಏನು ಕಂಟೈನ್ಮೆಂಟ್ ಝೋನ್ ಇದೆ ಅದನ್ನು ನಾವು ತೆರವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಹಾಗೂ ಮೂಗ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ. ಯಾವುದೇ ಕರೋನಾ ರೋಗ ಹೆಚ್ಚು ಸಮುದಾಯಕ್ಕೆ ಹರಡದಂತೆ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಏನು 14 ದಿನ ಮುಗಿದಿದೆ, ಕರೋನಾ ಪಾಸಿಟಿವ್ ಇರೋಂಥ ವ್ಯಕ್ತಿ ಆ 14 ದಿನಗಳ ಕಾಲ ಮತ್ತೆ 14 ದಿನಗಳ ಕಾಲ ಮನೆಯಲ್ಲೇ ಇದ್ದು
ಸಾಮಾಜಿಕ ಅಂತರನ ಕಾಪಾಡಿಕೊಳ್ಳಬೇಕು ಅಂತ ಈಗಾಗಲೇ ಸೂಚಿಸಲಾಗಿದೆ. ಈ ವೇಳೆ ಗ್ರಾಮಸ್ಥರು ಮಾತನಾಡಿ 14 ದಿನಗಳವರೆಗೂ ಕೂಲಿ ಇಲ್ಲದೆ ಕಷ್ಟದ ಸಮಯ ಕಳೆದಿದ್ದೇವೆ, ಸರ್ಕಾರ ಈ ರೀತಿಯ ಪ್ರದೇಶಗಳಿಗೆ ವಿಶೇಷ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ಯಾರು ಏನು ಅಂತ ತಿರು ನೋಡಿಲ್ಲ. ಒಂದು ನಾವು ಕೂಲಿ ಮಾಡೋದು, ಅಲ್ಲಿ ತಂದು ಇಲ್ಲಿ ತಿನ್ನೋದು ಸರ್, ನಮ್ಗೆ ಊಟ ಹೋಗ್ತಾರೆ 14 ದಿನದಿಂದ. ನಾವು ಏನು ಮಾಡೋದು ಸರ್, ಸಡನ್ ಈ ಥರ ಲಾಕ್ ಮಾಡಿದ್ರೆ ನಾವು ಯಾವ ರೀತಿ ಜೀವನ ಮಾಡೋದು, ಏನು ಮಾಡೋದು, ಏನು ದಿಕ್ಕೇ ತೋಚಲ್ಲ ಸರ್. ನಮಗೆ ಹೇಳಿ ಕೇಳೋರಿಲ್ಲ ಇಲ್ಲಿ. ಒಂದು ಎಂಥ ಒಂದು 4 ವರ್ಷದ ಮಗು ಇದೆ ನಮಗೆ, ಅದು ಹಾಲು ತಂದುಕೊಡೋರು ಒಂದು ದಿಕ್ಕಿಲ್ಲ ಸರ್. 8, 9, 10 ದಿನ ಆಯಿತು ಹಾಲು ತಂದುಕೊಡೋ, ಹಾಲು ಇಲ್ಲ ಮಗಿಗೆ. ಭಾರಿ ಕಷ್ಟದಿಂದ ನಾವು ಜೀವನ ಉಳಿಯೋದೇ ಹೆಚ್ಚು ಉಳಿ ಸಾಯದ ಬರ್ತಾರೆ ಲೆಕ್ಕಾಚಾರವಾಗಿದೆ. ತಾಲೂಕು ಪಂಚಾಯಿತಿ ಸದಸ್ಯ ಎಡೆಹಳ್ಳಿ ಆರ್ ಮಂಜುನಾಥ್ ಗ್ರಾಮದವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಿದರು. ಸೀಲ್ ಡೌನ್ ತೆರವುಗೊಳಿಸುವ ವೇಳೆ ತಾಲೂಕು ವೈದ್ಯಾಧಿಕಾರಿ ಮಹೇಶ್, ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣಾಧಿಕಾರಿ ದಿಲೀಪ್, ರಾಜಸ್ವ ನಿರೀಕ್ಷಕ ಜನಾರ್ದನ್, ಪಿಡಿಒ ಸಂಜಯ್, ಗ್ರಾಮ ಕಾರ್ಯದರ್ಶಿ ರಾಜಪ್ಪ ಹಾಜರಿದ್ದರು. ಭಾರತೀಯ ರೈಲ್ವೆ ಖಾಸಗೀಕರಣವನ್ನು ಕೈಬಿಡಲು ಆಗ್ರಹಿಸಿ ಹಾಸನ ರೈಲ್ವೆ ನಿಲ್ದಾಣದ ಎದುರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 4 ತಿಂಗಳಿನಿಂದ ಈ ದೇಶದ ಜನರು ಕೊರೋನಾ ಎನ್ನುವ ಮಹಾಪಿಡುಗಿನ ಭೀತಿಯಲ್ಲಿ ಅತ್ಯಂತ ಕಷ್ಟದ ದಿನಗಳನ್ನು ನೋಡುತ್ತಿದ್ದಾರೆ. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಆರಂಭದಲ್ಲಿ ಕೋವಿಡ್ ತಡೆಯಲು ಯಾವುದೇ ಮುಂಜಾಗ್ರತೆ ವಹಿಸಲಿಲ್ಲ. ಇದೀಗ ದೇಶದ ಕೋಟ್ಯಾಂತರ ಜನರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಅಮೆರಿಕ, ಬ್ರೆಜಿಲ್ ಹೊರತುಪಡಿಸಿದರೆ ಭಾರತವು ಅತಿ ಹೆಚ್ಚು ಕೊರೋನಾ ಸೋಂಕಿತರನ್ನು ಹೊಂದಿರುವ ಜಗತ್ತಿನ ಅತಿದೊಡ್ಡ 3ನೇ ದೇಶವಾಗಿದೆ ಎನ್ನುವುದು ನಮ್ಮೆಲ್ಲರನ್ನು ಆತಂಕಕ್ಕೀಡು ಮಾಡಿದೆ ಎಂದರು. ಇಂತಹ ಸಂಕಟ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಮತ್ತು ಕೋಟ್ಯಾಂತರ ಭಾರತೀಯರು ಮನೆಯಿಂದ ಹೊರಬರದೇ ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವಾಗ ತಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ತಮ್ಮ ಸರ್ಕಾರ ದೇಶದ ಸಾರ್ವಜನಿಕ ಸಂಪತ್ತುಗಳನ್ನು ಸದ್ದಿಲ್ಲದೆ ಖಾಸಗಿ ಕಂಪನಿಗಳಿಗೆ ಹಾಗೂ ವಿದೇಶಿ ಕಾರ್ಪೊರೇಟ್ಗಳಿಗೆ ಮಾರಾಟ ಮಾಡುವ ಕೆಲಸಕ್ಕೆ ಕೈಹಾಕಿದೆ. ಈಗಾಗಲೇ ನಮ್ಮ ದೇಶದ ಉದ್ಯಮಗಳನ್ನು ಖಾಸಗೀಕರಣ ಮಾಡಿ ಇದೀಗ ದೇಶದ ದೊಡ್ಡ ಸಾರ್ವಜನಿಕ ಉದ್ಯಮವಾದ ಮತ್ತು ಜಗತ್ತಿನಲ್ಲೇ ಅತಿದೊಡ್ಡ ಸಂಪರ್ಕ ಜಾಲ ಹೊಂದಿರುವ ಭಾರತೀಯ ರೈಲ್ವೆಯನ್ನು ತುಂಡರಿಸಿ ಖಾಸಗೀಕರಣ ಮಾಡಲು ತೀರ್ಮಾನಿಸಿದೆ ಎಂದು ದೂರಿದರು. ರೈಲ್ವೆ ಖಾಸಗೀಕರಣಗೊಂಡರೆ ಎಲ್ಲ ರೈಲ್ವೆ ಪ್ರಯಾಣಿಕರಿಗೆ ಇದುವರೆಗೂ ಸಿಗುತ್ತಿದ್ದ ಶೇಕಡ 43%ರಷ್ಟು ಸಬ್ಸಿಡಿ ರದ್ದಾಗಲಿದೆ. ಖಾಸಗೀಕರಣ ಪರಿಣಾಮವಾಗಿ ನಮ್ಮ ರೈಲ್ವೆ ಕೋಚ್ಗಳು, ಗಾಲಿಗಳು ಮತ್ತು ರೈಲ್ವೆ ಕಾರ್ಯಾಗಾರ ಇತ್ಯಾದಿಗಳಿಗೆ ಸರ್ಕಾರ ಉತ್ಪಾದನಾ ಆರ್ಡರ್ಗಳನ್ನು ನಿಲ್ಲಿಸುತ್ತದೆ. ಈಗಿರುವ ರೈಲ್ವೆ ಉತ್ಪಾದನಾ ಘಟಕಗಳು ಮುಚ್ಚಿ ಅಲ್ಲಿರುವ ಸಾವಿರಾರು ನೌಕರರು ಕೆಲಸ ಕಳೆದುಕೊಳ್ಳಲಿದ್ದಾರೆ. ಖಾಯಂ ನೌಕರರ ಸ್ಥಾನಗಳಲ್ಲಿ ಅವಧಿ ಕೆಲಸಗಾರರು, ಟ್ರೈನಿಂಗ್, ಹೊರಗುತ್ತಿಗೆ ಕಾರ್ಮಿಕರನ್ನು ನೇಮಿಸಿಕೊಂಡು ಖಾಸಗಿಯವರ ವಿಪರೀತ ಲಾಭ ಮಾಡಿಕೊಳ್ಳಲಿದ್ದಾರೆ. ಇದರಿಂದ ನಮ್ಮ ದೇಶದ ಕೃಷಿ ಮತ್ತು ಕೈಗಾರಿಕಾ ವಲಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ದೇಶದ ಆರ್ಥಿಕತೆಯ ಜೀವನಾಡಿಯೂ ಆಗಿರುವ ರೈಲ್ವೆಯನ್ನು ಸಾರ್ವಜನಿಕ ಉದ್ಯಮವನ್ನಾಗಿ ಉಳಿಸಿ ಮತ್ತಷ್ಟು ಬಲಪಡಿಸುವ ಹೊಣೆಗಾರಿಕೆಯನ್ನು ನಮ್ಮ ನೇತೃತ್ವದ ಕೇಂದ್ರ ಸರ್ಕಾರ ನಿರ್ವಹಿಸಬೇಕೆಂದು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಲೋಕಸಭೆ ನಡೆಯುವಂಥ ಪರಿಸ್ಥಿತಿಗಳಿಲ್ಲ, ವಿರೋಧ ಪಕ್ಷಗಳ ಚಟುವಟಿಕೆ ಅವಕಾಶಗಳಿಲ್ಲ. ಸೊ ಇಂಥ ಸಂದರ್ಭವನ್ನು ಬಳಸಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ವಿರೋಧವನ್ನು ಹತ್ತಿಕ್ಕಿ ಇವತ್ತು ಇಡೀ ದೇಶದ ಲಾಭದಾಯಕ ಸಾರ್ವಜನಿಕ ಉದ್ಯಮಗಳನ್ನು, ಸಂಪತ್ತುಗಳನ್ನ ಮಾರಾಟ ಮಾಡತಕ್ಕಂಥ ಕೆಲಸಕ್ಕೆ ನರೇಂದ್ರ ಮೋದಿ ಸರ್ಕಾರ ಕೈ ಹಾಕಿ. ನಾನೊಬ್ಬ ದೇಶಪ್ರೇಮಿ, ದೇಶಭಕ್ತ ಅಂತ ಹೇಳ್ಕೊಂಡಂಥ ನರೇಂದ್ರ ಮೋದಿಯವರು ರೈಲ್ವೆ ಅಂತ ಒಂದು ಇಲಾಖೆಯನ್ನು, ಸಾರ್ವಜನಿಕ ಸಂಸ್ಥೆಯನ್ನು, ಒಂದು ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ನೆಟ್ವರ್ಕ್ ಹೊಂದಿರತಕ್ಕಂಥ ರೈಲ್ವೆಯನ್ನು ಮಾರಾಟ ಮಾಡಲಿಕ್ಕೆ ಸರಿಯಾದ ಕಾರಣ ಕೊಡಬೇಕು. ಹೌದು, ರೈಲ್ವೆಯ ಕೆಲವು ಸಮಸ್ಯೆಗಳಿದ್ದಾವೆ ಇಲ್ಲ ಅಂತ ಅಲ್ಲ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಬಿ ಪುಷ್ಪ, ಖಜಾಂಚಿ ಜಿಪಿ ಸತ್ಯನಾರಾಯಣ್, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಸಾವನ್ನಪ್ಪಿರುವವರಲ್ಲಿ ಶೇಕಡ 50%ರಷ್ಟು ಜನರು 60 ವರ್ಷ ಮೇಲ್ಪಟ್ಟವರಾಗಿದ್ದು ಹಿರಿಯ ನಾಗರಿಕರಿಗೆ ಕೊರೋನಾ ವೈರಸ್ ಬೇಗ ತಗಲಿ ಹೆಚ್ಚಿನ ತೊಂದರೆಗೆ ಒಳಪಡುತ್ತಿದ್ದಾರೆ ಎಂಬ ಆತಂಕ ವಿಚಾರ ಬಯಲಿಗೆ ಬಂದಿದೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 792 ಕೋವಿಡ್ ಸೋಂಕಿತರಿದ್ದು ಇದುವರೆಗೂ 529 ಜನರು ಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಅವರೆಲ್ಲರನ್ನೂ ಪರೀಕ್ಷಿಸಿದ ನಂತರ ನೆಗೆಟಿವ್ ಬಂದಿದ್ದು ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕೋವಿಡ್ನಿಂದ 25 ಸಾವುಗಳು ಸಂಭವಿಸಿವೆ ಎಂಬ ಮಾಹಿತಿ ಜಿಲ್ಲಾಡಳಿತ ನೀಡುತ್ತಿದೆ. ಆದರೆ ಇವುಗಳೆಲ್ಲ ಕೋವಿಡ್ನಿಂದ ಸಾವು ಸಂಭವಿಸಿದೆಯೇ ಎಂಬ ಬಗ್ಗೆ ಹೆಚ್ಚಿನ ಅನುಮಾನವಿದೆ. ಒಂದು ಹಂತದಲ್ಲಿ ಇವರೆಲ್ಲರಿಗೂ ಕೋವಿಡ್ ಪಾಸಿಟಿವ್ ಇದ್ದು ಮೇಲ್ನೋಟಕ್ಕೆ ಇವರುಗಳು ಕೊರೋನಾದಿಂದಲೇ ಸಾವಾಗಿದ್ದಾರೆ ಎನ್ನುವಂತಿದೆ.
ಮಾಹಿತಿ ಇರುವ 24 ಸಾವುಗಳಲ್ಲಿ 12 ಜನ 60 ವರ್ಷ ಮೀರಿದವರಾಗಿದ್ದು 8 ಜನರು 40ರಿಂದ 60 ವರ್ಷದೊಳಗಾಗಿದ್ದಾರೆ ಮತ್ತು 4 ಜನ 40ರ ಒಳಗಿನವರಾಗಿದ್ದಾರೆ ಈ ಲೆಕ್ಕಾಚಾರದ ಪ್ರಕಾರ ನಿವೃತ್ತಿ ವಯಸ್ಸು ಮೀರಿದವರು %50 ಇದ್ದು %33 ರಷ್ಟು 40ರಿಂದ 60ರ ಒಳಗಿನವರು ಮತ್ತು ಕೇವಲ 17 ರಷ್ಟು ಜನ ಮಾತ್ರ 40ರ ಒಳಗಿನವರು ಸಾವಿಗೀಡಾಗಿದ್ದಾರೆ 60ಕ್ಕಿಂತ ಹೆಚ್ಚಿನ ವಯಸ್ಸಿನವರ ಬಗ್ಗೆ ಹೇಳಬೇಕೆಂದರೆ ಅವರೆಲ್ಲರಿಗೂ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದರು ಉಳಿದವರಲ್ಲಿ 3 ಜನ ಉಸಿರಾಟದ ತೊಂದರೆಯಿಂದ ಇನ್ನೆರಡು ಮಂದಿ ಕಿಡ್ನಿ ತೊಂದರೆ ಅನುಭವಿಸುತ್ತಿದ್ದರು ಅತಿ ಕಡಿಮೆ ವಯಸ್ಸಿನ 30 ವರ್ಷದ ಒಬ್ಬರು ಸಾವನ್ನಪ್ಪಿದ್ದಾರೆ ಇನ್ನೊಬ್ಬರು ಸತ್ತ ನಂತರ ಪಾಸಿಟಿವ್ ದೃಢಪಟ್ಟಿದೆ ಇದರಿಂದ ಕೋವಿಡ್ನಿಂದ ನಿಧನ ಹೊಂದಿದವರಲ್ಲಿ 60 ವರ್ಷ ವಯಸ್ಸಿನವರು ಹೆಚ್ಚಿದ್ದು ಹಿರಿಯ ನಾಗರಿಕರು ಹೆಚ್ಚಿನ ಜಾಗರೂಕತೆ ವಹಿಸಬೇಕಾದ ಅಗತ್ಯ ಹಿಂದಿಗಿಂತ ಇಂದು ಹೆಚ್ಚಾಗಿದೆ ಮನೆಯಲ್ಲಿನ ಹಿರಿಯರಲ್ಲಿ ಈ ಮೊದಲೇ ಬೇರೆ ಬೇರೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಎಲ್ಲರಿಗಿಂತ ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಆದ್ದರಿಂದ ಅವರೆಲ್ಲ ಮನೆಯಲ್ಲಿಯೇ ಇದ್ದು ಕೊರೋನಾ ಸೋಂಕಿನಿಂದ ದೂರ ಉಳಿಯಬೇಕು ಎನ್ನುವುದು ನಮ್ಮ ಕಳಕಳಿ ಬೇಲೂರು ಪಟ್ಟಣದ ಮಸೀದಿ ಬೀದಿಯಲ್ಲಿರುವ ಮೀನು ಮಳಿಗೆಗಳ ಹರಾಜಿನಿಂದ ಪುರಸಭೆಗೆ 27,000 ಆದಾಯ ಬಂದಿದೆ ಎಂದು ಪುರಸಭೆಯ ಆಡಳಿತಾಧಿಕಾರಿ ಗಿರೀಶ್ ನಂದನ್ ತಿಳಿಸಿದರು ಬೇಲೂರು ಪುರಸಭೆಯ ವೇಲಾಪುರಿ ಸಭಾಂಗಣದಲ್ಲಿ ಹರಾಜು ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಅವರು ಪುರಸಭೆ ವ್ಯಾಪ್ತಿಯ 6 ಮೀನು ಮಳಿಗೆಗಳ ಹರಾಜಿನಿಂದ ಪುರಸಭೆಗೆ 27,700 ರೂಗಳು ಹರಾಜಿನಿಂದ ಆದಾಯ ಬಂದಿದ್ದು ಅದನ್ನು ಪುರಸಭೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗುವುದು ಅದರಂತೆ ಬಿಡ್ಡುದಾರರಿಂದ 2 ಲಕ್ಷ ಮುಂಗಡ ಠೇವಣಿಯನ್ನು ಪಡೆದಿದ್ದು 1.5 ಲಕ್ಷ ರುಗಳ ಠೇವಣಿಯನ್ನು ಇಟ್ಟುಕೊಂಡು ಉಳಿಕೆ ಹಣವನ್ನು ಅವರಿಗೆ ವಾಪಸ್ ನೀಡಲಾಗುವುದು ಎಂದರು ನಂತರ ಮಾತನಾಡಿದ ಮುಖ್ಯಾಧಿಕಾರಿ ಮಂಜುನಾಥ್ ಕೋವಿಡ್-19 ಆತಂಕವಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ನೀತಿ ನಿಯಮದಂತೆ ನಡೆಸಲಾಗುತ್ತಿದೆ ಅದರಂತೆ ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮೀನು ಮಾರುಕಟ್ಟೆಯಲ್ಲಿ ಒಂದೆಡೆ ಅನುವು ಮಾಡಿಕೊಡಲಾಗಿದ್ದು ಹರಾಜಿನಲ್ಲಿ ಭಾಗವಹಿಸಿದ ಬಿಡ್ಡುದಾರರಿಗೆ ಮಳಿಗೆಗಳನ್ನು ಮಾಡಿಕೊಡಲಾಗುವುದು ಯಾವುದೇ ಕಾರಣಕ್ಕೂ ಒಳ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಕಾನೂನು ವಿರುದ್ಧವಾಗಿ ಯಾವುದೇ ಬಿಡ್ಡಿನ ಕೂಪಾದಂತ ಮನವಿ ಮಾಡ್ತಾ ನಾವೇನು ಯಾವ ಮಳಿಗೆಗಳಲ್ಲಿ ಸಾಮಾನ್ಯಕ್ಕೆ 4 ಒಂದು ಫಿಸ್ಕಲ್ ಎಂಟಿಟಿ ಅಥವಾ ಇನ್ನೊಂದು ಪರಿಶಿಷ್ಟ ಪರಿಶಿಷ್ಟ ಜಾತಿಗಳಿಗೆ ನಾವು ಮೀಸಲಿಟ್ಟಿದ್ದೀವಿ ಪರಭಾರೆ ಮಾಡಿರುವುದು ಕಂಡುಬಂದಲ್ಲಿ ಯಾವುದೇ ಸೂಚನೆ ನೀಡದೆ ಮಳಿಗೆಯನ್ನು ಮುಟ್ಟುಕೋಲು ಹಾಕಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಟೇಶ್ ಹಾಜರಿದ್ದರು ಗರ್ಭ ಧರಿಸಿದ್ದ 2 ಹಸುಗಳು ಮೇಯುತ್ತಿದ್ದ ಸಮಯದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಬಳಿ ಶಾಕ್ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಎದುರು ನೂತನ ಕೋಡ್ ಬಳಿ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ನಲ್ಲಿ ನಡೆದಿದೆ ಎಂದಿನಂತೆ ಬೆಳಗಿನ ಸಮಯದಲ್ಲಿ ಹಸುವಿನ ಮಾಲೀಕರಾದ ರಘು ಮತ್ತು ಪ್ರಕಾಶ್ ಎಂಬುವವರು ಆಹಾರಕ್ಕಾಗಿ ಹಸುಗಳನ್ನು ಹೌಸಿಂಗ್ ಬೋರ್ಡ್ನಲ್ಲಿ ಬಿಟ್ಟಿದ್ದಾರೆ ಈ ವೇಳೆ ಅಲ್ಲೇ ಇದ್ದ ಟ್ರಾನ್ಸ್ಫಾರ್ಮ್ ಅರ್ಥಿಂಗ್ ವೈರ್ಗಳು ಈ ಗೋವುಗಳಿಗೆ ತಗಲಿ ಕೆಲಸ ಸಮಯ ಒದ್ದಾಡಿದೆ ಗಾಬರಿಗೊಂಡ ಸ್ಥಳೀಯರು ಉಳಿದ ಹಸುವನ್ನು ಅಲ್ಲಿಂದ ಓಡಿಸಿದ್ದಾರೆ ಈ 2 ಹಸುಗಳು ಗರ್ಭ ಕಟ್ಟಿದ್ದು ಇನ್ನೇನು ಪುಟಾಣಿ ಕರುಗಳನ್ನು ಹೊರಹಾಕಿ ಕಣ್ಣು ಬಿಡುವಷ್ಟರಲ್ಲೇ ಇಹಲೋಕ ತ್ಯಜಿಸಿವೆ ಸ್ಥಳಕ್ಕೆ ಬಂದ ವಿದ್ಯುತ್ ಇಲಾಖೆ ಸಿಬ್ಬಂದಿಯವರು ದುರಸ್ತಿ ಕಾರ್ಯದಲ್ಲಿ ತೊಡಗಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಹಸುಗಳ ಮಾಲೀಕರಾದ ರಘು ಮತ್ತು ಪ್ರಕಾಶ್ ಗುರುವಾರ ಬೆಳಗ್ಗೆ 11:30 ರ ಸಮಯದಲ್ಲಿ ಹುಲ್ಲುಗಳನ್ನು ಮೇಯಲು ಬಂದ 2 ಹಸುಗಳು ವಿದ್ಯುತ್ಗೆ ತಗಲಿ 2 ಹಸುಗಳು ಸಾವನ್ನಪ್ಪಿವೆ 2 ಹಸುಗಳು ಗರ್ಭವಾಗಿದ್ದು ಒಂದೊಂದು ಹಸುವಿಗೆ ಸುಮಾರು 1 ಲಕ್ಷ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿತ್ತು ಈಗ ಹಸುಗಳು ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಸರಿಯಾಗಿ ಅಳವಡಿಸದೆ ತಮಗೆ ಇಷ್ಟಬಂದಂತೆ ಅಳವಡಿಸಿದ್ದಾರೆ 1 ಟಿಸಿ ಅಳವಡಿಸುವಾಗ ಸುತ್ತ ಬೇಲಿ ಹಾಕಬೇಕು ಏನೂ ಸುರಕ್ಷತೆ ಮಾಡದೇ ಇರುವುದರಿಂದ ಸಾಮಾನ್ಯ ಜನರು ತೊಂದರೆಗೀಡಾಗಬೇಕಾಗಿದೆ ಇಂದು ವಿದ್ಯುತ್ಗೆ 2 ಹಸುಗಳು ಪ್ರಾಣ ಬಿಟ್ಟಿವೆ ಈ ವೇಳೆ ಸ್ಥಳದಲ್ಲಿದ್ದವರು ಉಳಿದ ದನಗಳನ್ನು ಬೇರೆಡೆಗೆ ಓಡಿಸಿದ್ದಾರೆ ಇಲ್ಲವಾದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು ಆದರೆ ಯಾರಾದರೂ ಮಕ್ಕಳು ಇತರರು ಈ ಕಡೆ ಹೋಗಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು ಎಂದು ಆತಂಕ ವ್ಯಕ್ತಪಡಿಸಿದರು ಕೆಇಬಿ ಇಲಾಖೆಯಿಂದ ನಮಗೆ ನಷ್ಟವಾಗಿದ್ದು ಕೂಡಲೇ ಗಮನ ನೀಡಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಇಲ್ಲಿ ಅರ್ಥಿಂಗ್ ಎಲ್ಲ ಆಗಿ ಎಲ್ರಿಗೂ ತೊಂದರೆ ಆಗ್ತಿದೆ ಇಲ್ಲೆಲ್ಲ ಮುಳ್ಳು ಹಾಕಿದ್ರು ಅದೆಲ್ಲ ತೆಗೆದಿದ್ದಾರೆ ಇಲ್ಲಿ ಮತ್ತೀಗ ಮೇಯಕ್ಕೆ ಬಂದಿದ್ದ ಹಸುಗಳು ಎರಡೂ ತೊಂದರೆಯಾಗಿ 2 ಸತ್ತೋಗಿದ್ದಾವೆ 2 ಗಬ್ಬದ ಹಸುಗಳು 1 ಲಕ್ಷ ರೂಪಾಯಿಗೆ ಹೋಗುವಂಥ ಹಸುಗಳಿದು 2 1 ಲಕ್ಷದ ಹಸುಗಳಿಗೆ ಹಾನಿಯಾಗಿ ತುಂಬ ತೊಂದರೆ ಆಗಿದೆ ನಾವು ರೈತರು
ಈಗ ಮತ್ತೆ ಇಲ್ಲಿ ಯಾರು ಒಡ್ಡಾಡಂಗಿಲ್ಲ ಸರ್ ಇದನ್ನ ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಕೆಬಿ ಅವರು ಎಲ್ರಿಗೂ ಅನ್ಯಾಗ್ತಿದೆ ಯಾವುದೋ ಮಕ್ಕಳು ಬಂದ್ರೂ ಅವರು ಉಳಿತಾ ಇರಲಿಲ್ಲ ಈಗ ಈ ನಮ್ಮ ಹುಡುಗ 5 ಅಡಿ ದೂರದಲ್ಲಿ ಸತ್ತೋಗಿದೆ ಸರ್ ಇನ್ನು ಉಳಿದ ಜನಗಳೆಲ್ಲ ಹೆಂಗೋ ಇಲ್ಲಿದ್ದೋ ಪಕ್ಕದವರೆಲ್ಲ ಓಡಿಸ್ಬಿಟ್ಟಿದ್ದಾರೆ ಆ ಎರಡು ಕುಸಿಯಾಗ ಸತ್ತೋಗಿದ್ದಾರೆ ನಮಗೆ ಯಾವುದೇ ರೀತಿ ಒಂದು ಇಲ್ಲಿ ಇದು ಅಂತ ಅಲ್ಲ ಸರ್ ಯಾವ ಟಿ ಸಿಲಿ ಯಾವುದೇ ರೀತಿ ಒಂದು ಸೆಕ್ಯೂರಿಟಿ ಅನ್ನೋದು ಕೊಟ್ಟಿಲ್ಲ ಹಿಂಗೆ ಬೇಕಾಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಒಂದು ಟಿ ಸಿಗೆ ಒಂದಿಷ್ಟು ಒಂದು ಬೇಲಿನಾರು ಹಾಕಬೇಕು ಏನೂ ಮಾಡಿಲ್ಲ ಇಲ್ಲಿ ಕೆಬಿಯವರಿಂದ ತುಂಬಾನೇ ತೊಂದರೆ ಆಗಿದೆ ನಮಗೆ ಸರಿಯಾದ ರೀತಿ ಪರಿಹಾರ ಕೊಡಿಸಬೇಕು ಜೀವನ ಮಾಡ್ತಿರೋದು ಆಳು ಕರ್ಕೊಂಡು ಜೀವನ ಮಾಡ್ತಿರೋದು ನಾವು ಅದು ಬಿಟ್ಟರೆ ನಮಗೆ ಏನೂ ಇಲ್ಲ ಈ ಕೊರೋನಾದಲ್ಲಿ ನಮಗೆ ಯಾವುದು ಜೀವನ ಇಲ್ಲ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಗುಂಪೊಂದು ಸ್ಲಮ್ ಬೋರ್ಡ್ನ ಇಬ್ಬರು ಯುವಕರ ಮೇಲೆ ಹಲ್ಲೆ ನಡೆಸಿ ಸ್ಥಳದಲ್ಲಿ ಓರ್ವ ಮೃತಪಟ್ಟರೆ ಮತ್ತೋರ್ವ ತೀವ್ರ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿ ಇರುವ ಉಲ್ಲಾಸ್ ಬಾರ್ ಬಳಿ ಯುವಕರು ಕಂಠಪೂರ್ತಿ ಕುಡಿದಿದ್ದು ಈ ವೇಳೆ ಮತ್ತೊಂದು ಗುಂಪಿನ ಯುವಕರೊಂದಿಗೆ ಮಾತಿಗೆ ಮಾತು ನಡೆದು ನಂತರ ಕೈಕೈ ಮಿಲಾಯಿಸುವಷ್ಟು ಬೆಳೆದು ಮಾರಣಾಂತಿಕ ಹಲ್ಲಿಯಲ್ಲಿ 23 ವರ್ಷದ ಪುನೀತ್ ಎಂಬುವವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಯುವಕ ಚಂದನ್ ಎಂಬುವವರ ಮೇಲೂ ಹಲ್ಲಿಯಾಗಿದ್ದು ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಈ ಹಲ್ಲೆಗೆ ನಿಖರವಾದ ಕಾರಣ ತಿಳಿದು ಬಂದಿರುವುದಿಲ್ಲ ಬಡಾವಣೆ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಪ್ರಥಮ ಶೈಕ್ಷಣಿಕ ಸಾಲಿನಲ್ಲಿ ಶೇಕಡಾ 100 ರಷ್ಟು ಫಲಿತಾಂಶ ಪಡೆದು ಸಾಧನೆ ಮೆರೆದ ಹಾಸನದ ಏಕೈಕ ಕಾಲೇಜ್ ಆಗಿದ್ದು ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಹಾಸನ ನಗರದಲ್ಲಿ 2018-19ನೇ ಸಾಲಿನಲ್ಲಿ ಕಾರ್ಯಾರಂಭ ಮಾಡಿದ ಆಚಾರ್ಯ ಪಿಯು ಕಾಲೇಜು ಇದೀಗ 2ನೇ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿದ್ದು ಪರೀಕ್ಷೆಗೆ ಕುಳಿತ 62 ಮಂದಿ ವಿದ್ಯಾರ್ಥಿಗಳಲ್ಲಿ 10 ಜನ ಡಿಸ್ಟಿಂಕ್ಷನ್ 26 ಜನ ಪ್ರಥಮ ದರ್ಜೆಯಲ್ಲಿ ಹಾಗೂ 6 ಜನ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಗ್ರಾಮೀಣ ಭಾಗದ ಮತ್ತು 10ನೇ ತರಗತಿಯಲ್ಲಿ ಕಡಿಮೆ ಅಂಕ ಗಳಿಸಿದ ಹಾಗೂ 2ನೇ ಸಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿ ಕಾಲೇಜಿನ ಪ್ರಥಮ ಸಾಲಿನಲ್ಲಿ ಶೇಕಡಾ 100 ರಷ್ಟು ಫಲಿತಾಂಶ ಪಡೆದಿರುವ ಕಾಲೇಜ್ ಆಗಿರುವುದು ವಿದ್ಯಾರ್ಥಿಗಳಲ್ಲಿ ಮತ್ತು ಉಪನ್ಯಾಸಕರು ಹಾಗೂ ಆಡಳಿತ ವರ್ಗದವರಿಗೆ ಹೆಮ್ಮೆಯ ವಿಷಯವಾಗಿದೆ ಇಲ್ಲಿನ ವಿದ್ಯಾರ್ಥಿ ಪ್ರಸಾದ್ 10ನೇ ತರಗತಿಯಲ್ಲಿ ಕೇವಲ ಶೇಕಡಾ 72 ರಷ್ಟು ಅಂಕ ಗಳಿಸಿದ್ದು ನಂತರ ಡಿಪ್ಲೊಮೋಗೆ ಸೇರಿ ಅನುತ್ತೀರ್ಣನಾಗಿ ಮುಂದೇನು ಎನ್ನುವ ಚಿಂತೆಯಲ್ಲಿದ್ದಾಗ ಅವನ ತಂದೆ ಹಾಗೂ ಅಣ್ಣನ ಸಲಹೆ ಮೇರೆಗೆ ಆಚಾರ್ಯ ಪಿಯು ಕಾಲೇಜಿಗೆ ಸೇರಿ ಇದೀಗ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣನಾಗಿದ್ದಾನೆ ಈ ಬಗ್ಗೆ ಮಾತನಾಡಿ ನಾನು ತುಂಬಾ ಡಿಪ್ರೆಸ್ ಆಗಿದೆ ಆದರೆ ಇಲ್ಲಿನ ಕಾಲೇಜಿನವರು ನನಗೆ ಹೆಚ್ಚು ಬೆಂಬಲ ನೀಡಿ ಆತ್ಮವಿಶ್ವಾಸ ತುಂಬಿದ್ದಾರೆ ಎಂದು ಹೆಮ್ಮೆಯಿಂದ ನುಡಿದರು ನನ್ನ ಹೆಸರು ಪ್ರಸಾದ್ ಅಂತ ನಾನು ಈ ಸಲ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೀನಿ ಆ್ಯಂಡ್ ನಾನು 10th ಸೆವೆಂಟಿ 6% ತೆಗೆದಿದ್ದೆ ಅದೇ ಖುಷಿಗೆ ಡಿಪ್ಲೊಮೋಗೆ ಹೋಗಿ ಸೇರಿಕೊಂಡೆ ಅಲ್ಲಿ 1 ಇಯರ್ ವೇಸ್ಟ್ ಆಯಿತು ಫೇಲ್ ಆದೆ ಅಲ್ಲಿ ಆ್ಯಂಡ್ ಅದು ಮನೇಲಿ ಕೂತಿದ್ದಾಗ ನಮ್ಮ ಅಪ್ಪ ಮತ್ತು ಅಣ್ಣ ಸಜೆಸ್ಟ್ ಮಾಡಿದ್ರಿಂದ ನಾನು ಆಚಾರ್ಯ ಪಿ ಯು ಕಾಲೇಜಿಗೆ ಬಂದೆ ಅಲ್ಲಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಬೇಜಾರಿತ್ತು ಅಲ್ಲಿ ಡಿಪ್ಲೊಮೋ ಬಿಟ್ಟು ಬಂದಲ್ಲ ಅಂತ ಬಟ್ ಇಲ್ಲಿಗೆ ಬಂದಮೇಲೆ ಸಪೋರ್ಟಿವ್ ಆಗಿದ್ದರು ಲೆಕ್ಚರ್ಸು ಅದು ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ಸಪೋರ್ಟಿವ್ ಆಗಿ ಬ್ರೈನ್ ಜಿಮ್ಮು ಎಫಿಷಿಯೆಂಟ್ ಬ್ರೈನ್ ಜಿಮ್ಮು ಮತ್ತು ಮೆಡಿಟೇಷನ್ಸು ಯೋಗ ಎಲ್ಲ ಹೇಳ್ಕೊಡ್ತಾಯಿದ್ರು ಆದ್ದರಿಂದ ನಾನು ಈ ಸಲ ಡಿಸ್ಟಿಂಕ್ಷನ್ ತಗೋಬೇಕಾಗಿತ್ತು ತಗೊಂಡಿದ್ದೀನಿ ಆ್ಯಂಡ್ ಬಟ್ ಸೆಕೆಂಡ್ ಇಯರಿಗೆ ಬಂದಾಗ ನಾನು ಸೆಂಟ್ರಲ್ಲಿ ಬೇಡ ನಾನು ಎಕ್ಸಾಮ್ ಬರೆಯೋದೇ ಇಲ್ಲ ಅಂತ ಹೋಗೋಣ ಅಂತ ಟಿ ಸಿ ಇಸ್ಕೊಳ್ಳೋಣ ಅಂತ ರೆಡಿಯಾಗಿದ್ದೆ ಬಟ್ ಇವ್ರು ಸಪೋರ್ಟ್ ಮಾಡಿ ಬೈದು ಎಲ್ಲ ಲೆಕ್ಚರ್ಸು ಆಮೇಲೆ ನಾನು ಓದಲೇಬೇಕು ಅಂತ ಛಲ ಬಂತು ಆ್ಯಂಡ್ ಅದರಿಂದ ನಾನು ಈ ಸಲ ಡಿಸ್ಟಿಂಕ್ಷನ್ ತೆಗೆಯೋ ಆಯಿತು ಸೊ ಆಚಾರ್ಯ ಪಿ ಯು ಕಾಲೇಜ್ ಲೆಕ್ಚರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಬ್ಬ ವಿದ್ಯಾರ್ಥಿನಿ ಮೇಘನ ಮಾತನಾಡಿ ಈ ಬಾರಿ ನನಗೆ ಹಿಂದಿನ ಪರೀಕ್ಷೆಗಿಂತ ಹೆಚ್ಚು ಅಂಕ ಬಂದಿರುವುದಕ್ಕೆ ಕಾಲೇಜಿನ ಮನೆಯ ವಾತಾವರಣ ಸೃಷ್ಟಿಸಿ ಹೆಚ್ಚು ಶ್ರಮ ಪಡಲು ಅನುಕೂಲ ಕಲ್ಪಿಸಿದ ನನಗೆ ಹೆಚ್ಚಿನ ಅಂಕ ಲಭಿಸಿದೆ ಇದರಿಂದ ತುಂಬ ಖುಷಿಯಾಗಿದೆ ಎಂದರು ಹೆಸರು ಮೊಹಮ್ಮದ್ ಅಫ್ನಾನ್ ಶರೀಫ್ ಇಂದ ಆಚಾರ್ಯ ಪಿ ಯು ಕಾಲೇಜ್ದಿಂದ ನನ್ನ ಪರ್ಸೆಂಟೇಜ್ ಬಂದು ನಾನು 58% ನಾನು ಬಾಯ್ಸಸ್ ಸ್ಕೂಲಲ್ಲಿ ಓದಿದ್ದು 58% ಈವನ್ ನಾನು ಕನ್ನಡ ಫೇಲಾಗಿ ಬಂದಿರೋದು ಆ ಕಾಲೇಜ್ದಿಂದ ಈ ಕಾಲೇಜ್ ಬಂದಾದಮೇಲೆ ನನ್ನ ಪರ್ಸೆಂಟೇಜ್ 72 ಬಂತು ಸೆಕೆಂಡ್ ಪಿ ಯುದಲ್ಲಿ ಸೊ ಈ ಕಾಲೇಜ್ದಿಂದ ನಮಗೆ ತುಂಬ ಐ ಮೀನ್ ತುಂಬ ಬೆನಿಫಿಟ್ ಸಿಕ್ಕಿದೆ ಬೂಸ್ಟಪ್ ಮಾಡಿದ್ದಾರೆ ಇಲ್ಲಾಂದರೆ ನಾನು ಬೇರೆ ಕಾಲೇಜ್ ಸೇರ್ತಿದ್ರೆ ಅಷ್ಟೊಂದು ನನಗೆ ಒಂದು 61 ಫಸ್ಟ್ ಕ್ಲಾಸ್ ಬರ್ಬೋದಿತ್ತು ಈ ಕಾಲೇಜ್ ಬಂದಾದಮೇಲೆ ನಾನು 72 ಬಂದಿದೆ ನನಗೆ ತುಂಬ ಹೆಮ್ಮೆ ಈ ಕಾಲೇಜ್ ನಾನು ಓದಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಅದು ಫಸ್ಟ್ ಬ್ಯಾಚಲ್ಲಿ ಅಂದರೆ ನಾನು SLC ಫೇಲ್ ಆಗಿ ಬಂದಿರೋದಲ್ವಾ ನನಗೆ ಅಷ್ಟೊಂದು ಬೂಸ್ಟಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಸೊ ನಾನು ಕಾಲೇಜ್ ಬಿಡೋಣ ಅಂತ ಸ್ಟಡೀಸೇ ಬಿಡೋಣ ಎಜುಕೇಷನೇ ಬಿಡೋಣ ಅಂತ ಇದ್ದೆ ಸೊ ಈ ಕಾಲೇಜ್ ಬಂದಾದಮೇಲೆ ಫಸ್ಟ್ ಡೇ ಮಾತಾಡಿದೆ ಚಂದು ಸರ್ ಹತ್ರ ಅವ್ರು ನನಗೆ ಬೂಸ್ಟಪ್ ಮಾಡಿದ್ರು ನೋಡಪ್ಪ ಎಜುಕೇಷನ್ ಇದ್ದರೆ ಎಲ್ಲ ಅಂತ ಸೊ ನಾನು ಎಜುಕೇಷನ್ ಬಂದೆ ಫೀಲ್ಡಲ್ಲಿ ಮತ್ತೆ ಓದಿದೆ 72 ಬಂದಿದೆ ನನಗೆ ತುಂಬ ಗೌರವ್ಯ
ಮತ್ತು ನನ್ನ ಬ್ಯಾಚಲ್ಲೂ ತುಂಬ ಜನ ಫೇಲಾಗಿ ಬಂದಿದ್ದರು ಎಸ್ ಎಲ್ ಸಿ. ಅವರು ಬಂದು ಈಗ ಡಿಸ್ಟಿಂಕ್ಷನ್ ತನಕ ಟ್ರೈ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ 75-76 ಹಂಗೆ ಬಂದಿದ್ದೆ. ತುಂಬ ಹೆಲ್ಪ್ಫುಲ್ ಆಗಿದೆ ಕಾಲೇಜ್ದಿಂದ ನನಗೆ. ಮತ್ತು ನನಗೆ ಬರೀ ಎಜುಕೇಷನ್ ಬೇಸಿಂದ ಅಲ್ಲ, ನನಗೆ ಪರ್ಸ್ನಲ್ ಲೈಫಲ್ಲೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಗುಡ್ ಹ್ಯಾಬಿಟ್ಸ್ ಎಲ್ಲ ಕಲಿಸಿದ್ದಾರೆ, ಹಂಗೆ ಎಲ್ಲ ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. 10ರಲ್ಲಿ ಫೇಲಾದ ವಿದ್ಯಾರ್ಥಿ ಅಕ್ಮಲ್ ಶರೀಫ್ ಮಾತನಾಡಿ, ನನಗೆ 2ನೇ ಪಿ ಯು ಸಿ ಪರೀಕ್ಷೆಯಲ್ಲಿ 72% ಅಂಕ ಬಂದಿದೆ. ಇದಕ್ಕೆ ಕಾಲೇಜಿನವರ ಪರಿಶ್ರಮದಿಂದ ನನಗೆ ಆತ್ಮವಿಶ್ವಾಸ ಬಂದಿದ್ದು ಇನ್ನು ಮುಂದೆ ಹೆಚ್ಚಿನ ಸಾಧನೆ ಮಾಡಲು ಪ್ರೇರೇಪಣೆ ಸಿಕ್ಕಿದೆ ಎಂದರು. ನನ್ನ ಹೆಸರು ಮೇಘ್ನಾ ಎಸ್. ನಾನು ಆಚಾರ್ಯ ಪಿ ಯು ಕಾಲೇಜಲ್ಲಿ ನನ್ನ 2nd PU ಮುಗಿಸಿದ್ದೀನಿ. ಆ್ಯಂಡ್ ನನಗೆ ನನ್ನ ಕಾಲೇಜ್ ಬಗ್ಗೆ ತುಂಬ ಹೆಮ್ಮೆ ಇದೆ. ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಲೆಕ್ಚರ್ಸ್ ಎಫರ್ಟ್ ಹಾಗೂ ನನ್ನ ಎಫರ್ಟ್ ಕೂಡ. ನಾನು 10th ಇರಬೇಕಾದ್ರೆ ಫಸ್ಟ್ ಕ್ಲಾಸ್ ಪಡೆಯೋಕ್ಕೂ ತುಂಬಾ ಕಷ್ಟಪಡ್ತಿದ್ದೆ, ಯಾಕಂದರೆ ನಂಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಇಲ್ಲಿ ಬಂದಾಗಿಂದ ಒಂದು ಹೋಮ್ಲಿ ಎನ್ವಿರಾನ್ಮೆಂಟ್ ನಂಗೆ ಸಿಕ್ಕಿದೆ. ಜೊತೆಗೆ ಡೈಲಿ ಮೆಡಿಟೇಷನ್ ಆಗಿರ್ಬೋದು, ಬ್ರೈನ್ ಜಿಮ್ ಆಗಿರ್ಬೋದು, ಯೋಗ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸೋರು. ಇದರಿಂದ ನನ್ನ ಕಾನ್ಸಂಟ್ರೇಷನ್ ಪವರ್ ಕೂಡ ಇಂಪ್ರೂವ್ ಆಗಿದೆ. ಹಾಗೆ ನಾನು ಡಿಸ್ಟಿಂಕ್ಷನ್ ಬಂದಿದ್ದೀನಿ, ನನಗೆ ತುಂಬ ಖುಷಿ ಇದೆ. ಹಾಗೆ ಎಂಜಾಯ್ ಮಾಡ್ಕೊಂಡು ಕೂಡ ಓದ್ತಿದ್ವಿ. ಮತ್ತು ನಾನು ಸಜೆಸ್ಟ್ ಮಾಡೋದು ಗರ್ಲ್ಸಿಗೆಲ್ಲ ಯಾವ ಕಾಲೇಜ್ ಅಂತ ಬಂದರೆ ಆಚಾರ್ಯ ಕಾಲೇಜ್. ಯಾಕಂದರೆ ಅಲ್ಟಿಮೇಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಜೆ ಕ್ಲಾಸ್ಗಳೆಲ್ಲ ಲೇಟ್ ಆದರೆ ತುಂಬ ಸೇಫಾಗಿ ಮನೆಗೆ ನಮ್ಮನ್ನು ತಲುಪಿಸ್ತಿದ್ರು. ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರೋದ ಕಾರಣ ನಮ್ಮ ಆಚಾರ್ಯ ಟೀಮ್ ಹಾಗೂ ನನ್ನ ಪೇರೆಂಟ್ ಅಂತ ಹೇಳ್ಬೋದು. ನಾನು ನಮ್ಮ ಆಚಾರ್ಯ ಟೀಮ್ ಆಚಾರ್ಯ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಜೊತೆಗೆ ನಮ್ಮ ಲೆಕ್ಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು. ನನ್ನ ಆಚಾರ್ಯ ಫ್ಯಾಮಿಲಿಗೆ ಹಾಗೂ ನನ್ನ ಪೇರೆಂಟ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯಲ್ಲಿ ವಿದ್ಯಾರ್ಥಿಗಳ ಯಶಸ್ಸಿನಿಂದ ಹರ್ಷಗೊಂಡಿರುವ ಆಚಾರ್ಯ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ಪ್ರಥಮ ಬಾರಿಗೆ 100% ಫಲಿತಾಂಶ ಪಡೆದಿರುವುದು ತುಂಬ ಸಂತೋಷವಾಗಿದೆ. ನಮ್ಮಲ್ಲಿ ಕಡಿಮೆ ಅಂಕ ಗಳಿಸಿದ ಮತ್ತು ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳೇ ಹೆಚ್ಚಿದ್ದು ಇಂತಹ ಫಲಿತಾಂಶದಿಂದ ಹೆಮ್ಮೆಯಾಗುತ್ತಿದ್ದು ನಮ್ಮಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತೇವೆ ಎಂದ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ಆಚಾರ್ಯ ಕಾಲೇಜಿನ ಪ್ರಾಂಶುಪಾಲರು. ಸೊ ನಮ್ಮ ಕಾಲೇಜು ಹೊಸದಾಗಿ ಹಾಸನದಲ್ಲಿ ಪ್ರಾರಂಭ ಆಗಿರುವಂಥದ್ದು. 2018 ನಮ್ಮ ಕಾಲೇಜು ಓಪನ್ ಆಗಿರೋದು, ಹಾಗೂ ಇದು ಫಸ್ಟ್ ಬ್ಯಾಚ್ನಲ್ಲಿ ನಾವು ರಿಸಲ್ಟನ್ನು ಕೊಟ್ಟಿದ್ದೀವಿ. ಈ ಫಸ್ಟ್ ಬ್ಯಾಚ್ನಲ್ಲೇ 100% ರಿಸಲ್ಟನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಕಾಲೇಜ್ಗೆ ನಮ್ಮ ಟೀಮಿಗೆ ಹೆಮ್ಮೆ ಇದೆ. ಯಾಕೆ ಅಂತ ಅಂದರೆ ನಮಗೆ ಸಿಕ್ಕಿದಂಥ ಮಕ್ಕಳೆಲ್ಲರನ್ನು ಕೂಡ ಆಲ್ಮೋಸ್ಟ್ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರುವಂಥವ್ರು, ಕಡಿಮೆ ಪರ್ಸೆಂಟನ್ನು ತೊಗೊಂಡಿರುವಂಥವ್ರು, ಹಾಗೆಯೇ ಸಪ್ಲಿಮೆಂಟ್ರಿನಲ್ಲಿ ಬಂದಂಥ ಮಕ್ಕಳು. ಸೊ ಇವ್ರನ್ನ ಎಲ್ಲ ಚಾಲೆಂಜಾಗಿ ತೊಗೊಂಡು ಇವ್ರ ಹತ್ರನೇ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ಸ್ ತೆಗೆಸ್ಬೇಕು ಅನ್ನೋ ಛಲದಲ್ಲಿ ನಾನು ಮಾಡಿರೋವಂಥದ್ದು. ಬೇಕಾದರೆ ನೋಡಿದರೆ ಅವ್ರನ್ನ ಕಂಪೇರ್ ಮಾಡಿದರೆ 50-60% ಇರೋರೆಲ್ಲ ಇವತ್ತು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಮಕ್ಕಳ ಎಫರ್ಟು ಕೂಡ ಇದೆ. ಸೊ ಇದೇಗೆ ಆಗ್ಬೋದು ಅಂತ ನೀವು ಕೇಳ್ಬೋದು. ನಮ್ಮ ಕಾಲೇಜ್ನಲ್ಲಿ ವಿಭಿನ್ನವಾದಂಥ ಆ್ಯಕ್ಟಿವಿಟೀಸ್ ಮಾಡೋ ಮುಖಾಂತರ ಅವರ ಬ್ರೈನನ್ನು ಡೆವಲಪ್ ಮಾಡೋದಕ್ಕೆ ಬ್ರೈನ್ ಜಿಮ್ಮನ್ನು ಮಾಡ್ತೀವಿ. ಅವರಿಗೆ ಕಾನ್ಸಂಟ್ರೇಷನ್ ಬರೋದಕ್ಕೆ, ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಮೆಡಿಟೇಷನ್, ಯೋಗ, ಹಾಗೆಯೇ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ಹೀಗೆ ಹಲವಾರು ಆ್ಯಕ್ಟಿವಿಟೀಸ್ ಮುಖಾಂತರ ಆ ಮಕ್ಕಳನ್ನ ನಾವು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನನಗೆ ಸಕ್ಸಸ್ ಸಿಕ್ಕಿದೆ, ನನಗೆ ತುಂಬ ಖುಷಿ ಇದೆ. ನನ್ನ ಆಚಾರ್ಯ ಟೀಮ್ ಏನಿದೆ, ಹಾಗೆ ನನ್ನ ಪೋಷಕರಿಂದ ಏನಿದೆ, ನನ್ನ ವಿದ್ಯಾರ್ಥಿಗಳು ಯಾರೆಲ್ಲ ತೇರ್ಗಡೆ ಆಗಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಸಕಲೇಶ್ಪುರ ತಾಲೂಕಿನ ಕೆಲವಳ್ಳಿ ಗ್ರಾಮದ ಕಾಫಿ ಬೆಳೆಗಾರರ ಪುತ್ರಿ ಜಾಗೃತಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದಾರೆ. ಸಕಲೇಶ್ಪುರ ತಾಲೂಕಿನ ಕೆಲವಳ್ಳಿ ಗ್ರಾಮದ ಕಾಫಿ ಬೆಳೆಗಾರ ಕೆಎಂ ಜಗದೀಶ್ ಹಾಗೂ ಕೆಜೆ ಮೀನಾಕ್ಷಿ ಅವರ ಮಗಳು ಜಾಗೃತಿ ಕೆಜೆ ಉಡುಪಿ ಜಿಲ್ಲೆ ಕಾರ್ಕಳದ ಜ್ಞಾನಸುಧಾ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಿದ್ದರು. ಇದೀಗ ಫಲಿತಾಂಶ ಪ್ರಕಟಗೊಂಡಿದ್ದು ವಿಜ್ಞಾನ ವಿಭಾಗದಲ್ಲಿ 591 ಅಂಕಗಳನ್ನು ಪಡೆದಿದ್ದು 98.5% ಫಲಿತಾಂಶ ಪಡೆದು ರಾಜ್ಯದಲ್ಲಿ 6ನೇ ರ್ಯಾಂಕ್ ಪಡೆದಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿರುವ ವಿದ್ಯಾರ್ಥಿನಿ ಜಾಗೃತಿ, ಹೆಚ್ಚು ಆತಂಕದಿಂದ ಯಾರು ಓದುವುದು ಬೇಡ ಹಾಗೂ ಖಿನ್ನತೆಗೆ ಒಳಗಾಗದೆ ಮಾಮೂಲಿನಂತೆ ಸಾಮಾನ್ಯವಾಗಿ ವಿಷಯದ ಮೇಲೆ ಹೆಚ್ಚು ಗ್ರಹಿಸಿ ಓದಿದರೆ ಉತ್ತಮ ಅಂಕ ಪಡೆಯಲು ಸಾಧ್ಯ ಎಂದಿದ್ದಾರೆ. ನನ್ನ ಹೆಸರು ಜಾಗೃತಿ. ನಾನು ಓದಿದ್ದು ಕಾರ್ಕಳ ಜ್ಞಾನಸುಧ ಪಿ ಯು ಕಾಲೇಜ್. ನಾನು ಓದಿದ್ದು ಹೇಗೆ ಅಂದರೆ ನನ್ನ ಸ್ಟಡೀಸ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡೆ. ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ ಜಾಸ್ತಿ, ಅದನ್ನೇ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು. ಡಿಪ್ರೆಷನ್ಗೆ ಹೋಗ್ಬೇಡಿ, ಕ್ಯಾಶುವಲಾಗಿ ಹೆಂಗೆ ಓದ್ತೀರಾ ಅದನ್ನೇ ತುಂಬ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕೆ ಇಷ್ಟಪಡಿ. ಮತ್ತು ನಾನು ನನ್ನ ಕಾಲೇಜ್ ಪ್ರಿನ್ಸಿಪಲ್, ಫೌಂಡರ್ ಮತ್ತು ಎಲ್ಲ ಲೆಕ್ಚರರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅರ್ಕಲ್ಗೂಡು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ ಕಾಲೇಜಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 96.94 ಫಲಿತಾಂಶ ದೊರೆತಿದ್ದು ವಿಜ್ಞಾನ ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆ ಬರೆದಿದ್ದ 262 ವಿದ್ಯಾರ್ಥಿಗಳಲ್ಲಿ 854 ಮಂದಿ ತೇರ್ಗಡೆಯಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಪರೀಕ್ಷೆ ಬರೆದಿದ್ದ 168 ವಿದ್ಯಾರ್ಥಿಗಳಲ್ಲಿ 164 ಮಂದಿ ತೇರ್ಗಡೆಯಾಗಿದ್ದು ಇವರಲ್ಲಿ 41 ಮಂದಿ ಅತ್ಯುನ್ನತ, 104 ಮಂದಿ ಪ್ರಥಮ, 14 ಮಂದಿ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 97.61 ಫಲಿತಾಂಶ ಬಂದಿದೆ. 575 ಅಂಕ ಪಡೆದ ಹೆಚ್.ಆರ್. ಮನೀಷಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 94 ಮಂದಿ ಪರೀಕ್ಷೆ ಬರೆದಿದ್ದು 90 ಮಂದಿ ತೇರ್ಗಡೆಯಾಗಿದ್ದಾರೆ. ಇವರಲ್ಲಿ 35 ಮಂದಿ ಉನ್ನತ ದರ್ಜೆ, 45 ಮಂದಿ ಪ್ರಥಮ ಹಾಗೂ 9 ಮಂದಿ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು ಶೇಕಡಾ 95.74 ಫಲಿತಾಂಶ ಬಂದಿದೆ. 572 ಗಳಿಸಿರುವ ಎಂ ಸತೀಶ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂದು ಪ್ರಾಂಶುಪಾಲ ಮಹೇಶ್ ಹೆಡನೂರು ತಿಳಿಸಿದ್ದಾರೆ. ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ವರ್ಷ ವಿಜ್ಞಾನ ವಿಭಾಗದಲ್ಲಿ 97% ಫಲಿತಾಂಶವನ್ನು ಪಡೆದುಕೊಂಡಿದ್ದೀವಿ. ಕಾಮರ್ಸ್ ವಿಭಾಗದಲ್ಲಿ 95% ಫಲಿತಾಂಶವನ್ನು ಪಡೆದುಕೊಂಡಿದ್ದೀವಿ. ಎರಡು ಸೇರಿ 96.90% ಫಲಿತಾಂಶ ಕಾಲೇಜಿಗೆ ದೊರಕಿದೆ. ವಿಜ್ಞಾನ ವಿಭಾಗದಲ್ಲೂ ಕೂಡ 575 ಅಂಕಗಳೊಂದಿಗೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ಕಾಮರ್ಸಲ್ಲೂ ಕೂಡ 572 ಅಂಕಗಳೊಂದಿಗೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಒಂದು ಪೈಪೋಟಿಯನ್ನು ಕೊಡಬೇಕು ಅಂತಕ್ಕಂತಹ ಅಭಿಲಾಷೆಯನ್ನು ನಮ್ಮೆಲ್ಲ ಶಿಕ್ಷಕರು ನಾವು ಹೊಂದಿದ್ದೀವಿ. ಜೊತೆಗೆ ಸಂಸ್ಥೆಯ ಆಶಯ ಕೂಡ ಅದೇ ಆಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾದರೂ ಕೂಡ ನಮ್ಮ ಜೊತೆ ಸಹಕರಿಸಿ ಅವರ ಪೋಷಕರೊಂದಿಗೆ ಹೆಚ್ಚು ಶ್ರಮಪಟ್ಟು ಓದಿ ಮಕ್ಕಳಿಗೆ ಸಾಧನೆಯನ್ನು ಮಾಡತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ. ಶಿಕ್ಷಕರು ಮತ್ತೆ ನನ್ನ ಅಕ್ಕಂಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ರಿಸಲ್ಟಿಂದ ತುಂಬ ಖುಷಿಯಾಗಿದೆ. ಮತ್ತೆ ನನಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ದಿನದಲ್ಲಿ 3-4 ಗಂಟೆ ಓದ್ತಾ ಇದ್ದೆ. ನನ್ನ ಪರಿಶ್ರಮಕ್ಕೆ ಫಲ ಸಿಕ್ಕಿರೋದು ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಕಾಲೇಜಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೇಜಿನ ಶಿಕ್ಷಕರು ಮತ್ತು ನನ್ನ ತಂದೆ ತಾಯಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಒಬ್ಬ ಗುರಿ ಇರಬೇಕು, ಇಲ್ಲ ಗುರು ಇರಬೇಕು. ಹಾಗೆ ಗುರು ಒಬ್ಬ ಒಳ್ಳೆ ಗುರು ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಯಾವಾಗ ನಮ್ಮ ಗುರಿ ಚೆನ್ನಾಗಿರುತ್ತೋ ಆಗ ನಾವು ಯಾವುದೇ ಕಠಿಣ ಪರಿಶ್ರಮ ಇದ್ದರೂ ನಾವು ಸಾಧಿಸ್ಬೋದು. ಪರೀಕ್ಷೆ ಫಲಿತಾಂಶ ತಿಳಿಯಲು ಬಂದ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲ ಮಹೇಶ್ ಮತ್ತು ಉಪನ್ಯಾಸ ವೃಂದದವರು ಮಕ್ಕಳಿಗೆ ಸಿಹಿ ತಿನಿಸುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕಡಿಮೆಯಾಗದ ಕೋವಿಡ್-19. ಇಂದು ಪತ್ತೆಯಾದ 21 ಪ್ರಕರಣಗಳು, ಮತ್ತೊಂದು ಸಾವಿನೊಂದಿಗೆ 25 ಮುಟ್ಟಿದ ಸಾವಿನ ಸಂಖ್ಯೆ. ಸಕಲೇಶ್ಪುರದಲ್ಲಿ ಒಂದೆಡೆ ಸೀಲ್ ಡೌನ್, ಇನ್ನೊಂದೆಡೆ ತೆರವು. ಜಿಲ್ಲೆಯಲ್ಲಿ ಹಿರಿಯರಿಗೆ ಹೆಚ್ಚಿದ ಕೋವಿಡ್ ಆತಂಕ. ಸಾವನ್ನಪ್ಪಿರುವವರಲ್ಲಿ ಶೇಕಡಾ 50% ಹಿರಿಯ ನಾಗರಿಕರು. ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಮಾರಣಾಂತಿಕವಾಗುತ್ತಿರುವ ಕೊರೋನಾ ಸೋಂಕು. ಭಾರತೀಯ ರೈಲ್ವೆ ಖಾಸಗೀಕರಣ, ಕೇಂದ್ರ ಸರ್ಕಾರದ ನಿರ್ಧಾರ ಕೈಬಿಡಲು ಆಗ್ರಹ. ಹಾಸನ ಜಿಲ್ಲೆಯಲ್ಲೂ ರೈಲ್ವೆ ನಿಲ್ದಾಣದ ಎದುರು ಸಿಐಟಿಯು ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.